ಆಕಾಶವಾಣಿ ಮೈಸೂರು. ಶ್ರೀಯಮ್ಮರಾತಿ ಸಾಧನ ಪಯೋನಿಧಿಯೊಳ್ ಪಡೆದು ಪಂಪನ ಪೆಂಪು. ಪಂಪ ಭಾರತದಿಂದ ಆಯ್ದ ನಾಟಕೀಯ ಸಂಗತಿಗಳ ರೂಪಕ ಸರಣಿ. ವಿರೋಧಿ ನರೇಂದ್ರರಂ ಒತ್ತಿಕೊಂಡು ಆತ್ಮೀಯ ಸುಪುಷ್ಪ ರಚನೆ ಹಾಗೂ ಪ್ರಸ್ತುತಿ ಜಿ ಶಾಂತಕುಮಾರ್. ಇಂತೂದಾತ ನಾರಾಯಣನಾದ ಕೇಳಿ ಪಂಪನ ಪೆಂಪು. ಹರಿಕೇಸರಿ ಸೌಖ್ಯ ಕೋಟಿಯಂ ಹೀಗೆಯೇ ಮಗೇ. ಹರಿಕೇಸರಿ ಸೌಖ್ಯ ಕೋಟಿಯಂ ಹೀಗೆ ಎಮಗೇ. ಯುದ್ಧದ ವರ್ಣನೆ ಎಂದರೆ ಅದನ್ನು ಪಂಪನಲ್ಲೇ ಕಾಣಬೇಕು. ಸಣ್ಣ ಸಣ್ಣ ವಿವರಗಳನ್ನು ವಿಸ್ತರಿಸುತ್ತಾ ಅದನ್ನು ಕಾವ್ಯವಾಗಿಸುತ್ತಾ ಓದುವಿಕೆಯನ್ನು ಹಿಡಿದಿಡುವ ಶಕ್ತಿ ಪಂಪನದು. ಎದುರು ಶತ್ರುವನ್ನು ಅವರ ವೀರತನವನ್ನು ವರ್ಣಿಸುವಲ್ಲಿ ಉತ್ಸಾಹ ತೋರುವ ಪಂಪ ಅಲ್ಲೆಲ್ಲ ತನ್ನ ಸ್ವಾಮಿನಿಷ್ಠೆಯನ್ನು ಮರೆತಂತೆ ತೋರುತ್ತದೆ. ಸುಪ್ರೀತಕವೆಂಬ ಭಗದತ್ತನ ಮದ್ದಾನೆಯ ವೀರತನವನ್ನು ವರ್ಣಿಸುತ್ತಲೇ ಭೀಮನ ಕಲಿತನ ಮಸಕಾಗುತ್ತದೆ. ಅದರ ವೀರತನದ ವರ್ಣನೆಯನ್ನು ವಿಸ್ತರಿಸಿ ಬರದಂತೆ ಅಂತ್ಯವನ್ನು ಕಡಿಮೆ ಮಾತಿನಲ್ಲೇ ಮುಗಿಸಿಬಿಡುತ್ತಾನೆ. ಹಾಗೆ ಭೀಷ್ಮನ ನಂತರ ಕರ್ಣನಿಗೆ ವೀರಪಟ್ಟ ಕಟ್ಟಲು ದುರ್ಯೋಧನನು ಮುಂದಾದಾಗ ನಯವಾಗಿ ಅದನ್ನು ತಿರಸ್ಕರಿಸಿ ದ್ರೋಣನಿಗೆ ಪಟ್ಟ ಕಟ್ಟಲು ಕರ್ಣ ಸೂಚಿಸುವುದು ಕರ್ಣನ ವ್ಯಕ್ತಿತ್ವದ ಹಿರಿತನವನ್ನು ಸೂಚಿಸುತ್ತದೆ. ಹಾಗೆ ದ್ರೋಣನ ಬಿಲ್ಲಾಳ್ತನವು ಪಂಪ ಯಥೇಚ್ಛವಾಗಿ ಇಲ್ಲಿ ಮೆರೆಸಿದ್ದಾನೆ. ಹೀಗಾಗಿ ಈ ಭಾಗದಲ್ಲಿ ಈ ಅಂಶಗಳೇ ಮುಖ್ಯವಾಗಿ ನಾಟಕೀಯಗೊಳಿಸಲಾಗಿದೆ. ಎಂದಿನಂತೆ ಯುದ್ಧ ವರ್ಣನೆಯನ್ನು ನಿರೂಪಕರ ಕಣ್ಣ ಸಾಕ್ಷಿಯಲ್ಲಿ ದಾಖಲಿಸುತ್ತಾ ಪಂಪನ ಹತ್ತಿರ ಹೋಗುವ ಪ್ರಯತ್ನ ಮಾಡಲಾಗಿದೆ. ಕೇಳಿ ಇಂದಿನ ಈ ಭಾಗವನ್ನು. ಗೆಳೆಯ, ಯುದ್ಧ ಸಾಕ್ಷಿಗಳಾಗಿ ವರ್ಣಿಸುತ್ತಿರುವ ನಾವು ಪಾಪಿಗಳೋ, ಯುದ್ಧ ರೋಚಕವನ್ನು ಅನುಭವಿಸುತ್ತಿರುವ ನಾವು ಪುಣ್ಯವಂತರೋ ಅರಿಯದಾಗಿದೆ. ನಿರ್ಲಿಪ್ತತೆ ಮಾನವ ಜನ್ಮರಾದ ನಮಗೆ ಒಲಿಯದು ಮಿತ್ರ. ಕುರುಬಲದ ಕಾಡಿಗೆ ಸಿಂಹನಂತಿದ್ದ ಭೀಷ್ಮನು ಶರಪಂಜರದಲ್ಲಿ ನೋವು ಅನುಭವಿಸುತ್ತಾ ಪವಡಿಸಿದ್ದಾನೆ. ಶರಶಯ್ಯೆಯಲ್ಲಿರುವ ಭೀಷ್ಮನನ್ನು ಕಾಣಲು ಧರ್ಮರಾಜನು ತನ್ನ ತಮ್ಮಂದಿರೊಡಗೂಡಿ ಆತನ ಸುತ್ತಿ ಬಂದು ಕಾಲ ಮೇಲೆ ಕವಿದು ಬಿದ್ದು ರೋಧಿಸುತ್ತಿದ್ದಾನೆ. ಅಯ್ಯೋ, ಕರುಣೆಯಿಂದ ತಬ್ಬಲಿಗಳಾದ ಎಮ್ಮನ್ನು ತಾಯಿಯಂತೆ ಸಲಹಿದಿರಿ. ನಮ್ಮಜ್ಜರಾದ ನೀವು ಈ ಸ್ಥಿತಿಯಲ್ಲಿರುವುದನ್ನು ಕಂಡು ಈ ರಾಜತನ ನಮಗೇಕೆ ಹೇಸಿಗೆಯಾಗುತ್ತಿದೆ. ಹಾಗೆನ್ನಬೇಡ, ಕ್ಷಾತ್ರ ಧರ್ಮವೇ ಹಾಗಲ್ಲವೇ. ಈಗ ನಿನ್ನ ಬೀಡಿಗೆ ಹೋಗು. ಮಹಾಪ್ರಸಾದವಾಯಿತು. ಧರ್ಮರಾಜ ಹೋದ ಅನಿತರೊಳೆ ದುರ್ಯೋಧನನು ಬಂದು ಭೀಷ್ಮರಿಗೆ ನಮಸ್ಕರಿಸಿ, ಪಿತಾಮಹ, ಶತ್ರುವನ್ನು ಇರಿದುಕೊಂಡು ಈವರೆಗೆ ಅಚ್ಚರಿಯಾಗುವ ಹಾಗೆ ತಗುಲಿ ಯುದ್ಧ ಮಾಡಿದಿರಿ. ಎನ್ನಯ ಕರ್ಮದಿಂದ ಈ ಅವಸ್ಥೆ ನಿಮಗೊದಗಿತು. ಕಂದ, ಪಾಂಡವರ ಮೇಲಿನ ಹಗೆತನವನ್ನು ಇನ್ನಾದರೂ ಬಿಡು. ಕೋಪವೂ ದ್ವೇಷವೂ ನನ್ನೊಡನೇ ಹೋಗಲಿ. ವೈರದಿಂದ ಏನುಪಯೋಗ? ನೀನು ಒಪ್ಪು, ಸಂಧಿ ಮಾಡಿಸುತ್ತೇನೆ. ಪರಾಕ್ರಮದ ಅತಿಶಯವನ್ನು ಬಲದ ಆಧಿಕ್ಯವು ಒಟ್ಟಿಗಿದ್ದು ಜತೆಗೂಡು ಎಂದು ನೀವು ಹೇಗೆ ಹೇಳಿದಿರಿ? ನನ್ನ ಬಳುಕಿದ ಅಳುಕಿದ ಮನವನ್ನು ಕಂಡಿರಾ? ಮಗನೇ, ನೀನು ಎದುರಾಗುವ ಹಗೆಯನ್ನು ನೇರವಾಗಿ ಕತ್ತರಿಸು ಎನ್ನದೆ ದಾಯಾದಿಗಳೊಂದಿಗೆ ಸೇರಿ ಬದುಕು ಎನ್ನುತ್ತಿದ್ದೀರಾ? ಹಾ, ಇನ್ನೂ ಉತ್ತಮವಾದ ಕಜ್ಜವನ್ನು ನೀನೇ ಬಲ್ಲೆ. ಇನ್ನು ಬೀಡಿಗೆ ಬಿಜಯಂಗೈ. ಅಭಿಮಾನಧನನಾದ ದುರ್ಯೋಧನನು ಭೀಷ್ಮನ ಬುದ್ಧಿಮಾತನ್ನೂ ಎಣಿಸದೆ ಶಿಬಿರಕ್ಕೆ ಹಿಂದಿರುಗಿದ. ಅರ್ಜುನನನ್ನು ಗೆಲ್ಲುವ ಬಗ್ಗೆ ಎಂತು ಎಂದು ಚಿಂತಿತನಾಗಿ ತನ್ನ ಶಿಬಿರದಲ್ಲಿ ಸಭೆ ನೆರೆಸಿದ. ಪಾಂಡವರನ್ನು ಗೆದ್ದದ್ದಾಯಿತೆ? ಬಾಂಧವ್ಯಕ್ಕೆ ಬೆನ್ನಿತ್ತು ಅಜ್ಜನಾಡಿದ ಮಾತು ನೇರವಾಯಿತು. ದಿಟವಾಗಿ ನಮ್ಮ ಪಡೆಯನ್ನು ಕಾಯುವವರು ಇನ್ಯಾರೋ? ಕಾಯುವವನೆಂದರೆ ಆತ ಕರ್ಣನೇ. ಈತ ಸಮರ್ಥನು,
ಹಾಗಾಗಿ ನಾವೆಲ್ಲರೂ ಎರಡಿಲ್ಲದೆಗೆ ಆತನಿಗೇ ವೀರಪಟ್ಟವನ್ನು ಕಟ್ಟೋಣ. ಮಿತ್ರ, ಭೀಷ್ಮರ ನಂತರ ಸೇನಾಧಿಪತ್ಯಕ್ಕೆ ತಕ್ಕವರು ಬೇರೆ ಯಾರಿದ್ದಾರೆ? ಲೋಕೈಕ ಧನುರ್ಧನನಾದ ದ್ರೋಣ ಒಬ್ಬನೇ ತಕ್ಕವನು. ಭೀಷ್ಮನಿಗೆ ನಾನು ನೆರವಾಗಿದ್ದರೆ ಇಷ್ಟೆಲ್ಲ ಏಕಾಗುತ್ತಿತ್ತು? ಈ ಪೋಳ್ತೆ ಪೋಳ್ತು. ರಾಜನೇ, ಈ ವೀರಪಟ್ಟವನ್ನು ದ್ರೋಣಂಗೆ ಕಟ್ಟುವುದೇ ಸರಿ. ಭೀಷ್ಮರ ನಂತರ ದ್ರೋಣ ಎಂಬುದು ಪರಾಶರರ ಮಾತು. ವೀರಪಟ್ಟವನ್ನು ಮಂಗಳವಾದ್ಯಗಳ ಸಮೇತ ದ್ರೋಣರಿಗೆ ಕಟ್ಟಲಾಯಿತು. ಭೀಷ್ಮರ ಪರಾಕ್ರಮದ ಕಾದಾಟ ಕಂಡೆ. ಇನ್ನೂ ದ್ರೋಣರ ಯುದ್ಧ ಕಲಿತನವನ್ನು ಕಾಣಲು ಸೂರ್ಯನು ಅವಸರದಿಂದ ಅಟ್ಟಣಿಗೆಯನ್ನು ಏರುತ್ತಿದ್ದಂತೆ ಸೇನಾ ಸಾಗರವು ಎದುರುಗೊಂಡವು. ಈ ಕಾದಾಟವನ್ನು ನಾನು ಏನೆಂದು ಹೇಳಲಿ? ಒಂದರೊಳಗೊಂದು ಬೆಸೆದು ಕಾದುತ್ತಿದ್ದಾರೆ. ಧೂಳಿನೊಳಗಿಂದ ಬರಿಯ ಯುದ್ಧ ಭೀಕರತೆಯ ರವವೊಂದೇ ಕಿವಿಗಳಿಗೆ ತಲುಪುತ್ತಿದೆ. ವೀರ ಪಟ್ಟವೇರಿದ ಹುರುಪಿಂದ ದ್ರೋಣನು ಶತ್ರುವ ನುರಿಯುವುದನ್ನು ಕಾಣುವ. ಹೌದು ಗೆಳೆಯ, ಬಿಲ್ಲುಗುರುವು ಕುಂಭೋದ್ಭವನಾದ ದ್ರೋಣನು ತನ್ನ ಬಿಲ್ಲ ಜಾಣ್ಮೆಯನ್ನು ತೋರುತ್ತಿದ್ದಾನೆ. ಅದೋ ದ್ರೋಣ ಧರ್ಮರಾಜರು ಎದುರುಗಟ್ಟಿ ಮಲೆತು ಕಾದುತ್ತಿದ್ದಾರೆ. ಧ್ವಜಗಳನ್ನು ಕತ್ತರಿಸಿ ದೃಷ್ಟದ್ಯುಮ್ನನ್ನು ಬಾಣಗಳಿಂದ ಹೂಳಿ ಶಿಖಂಡಿಯನ್ನು ತಳ್ಳಿ ಕೋಪದಿಂದ ದ್ರುಪದನನ್ನು ಬಾಣಗಳಿಂದ ಎದುರಿಸಿ ಯಮನು ಕೊಲ್ಲುವಂತೆ ದ್ರುಪದನ 11 ಜನ ತಮ್ಮಂದಿರನ್ನು ಕೊಂದು ವಿರಾಟನ ಮಗನಾದ ಶಂಕನನ್ನು ಒಂದೇ ಬಾಣದಿಂದ ಕೊಂದನು. ಸಿಕ್ಕ ಸಿಕ್ಕವರನ್ನು ಬಾಣಗಳಿಂದ ಹೆಣವಾಗಿಸುತ್ತಾ ದ್ರೋಣ ತನ್ನ ಪರಾಕ್ರಮವನ್ನು ಮೆರೆಯುತ್ತಿದ್ದಾನೆ. ವೀರಭಟ ರಣರಂಗವು ಜವನನ ಅಡುಗೆ ಮನೆಯನ್ನು ಹೋಲುವಂತೆ ತರಿದಿಟ್ಟನು. ಅತ್ತ ನೋಡು, ಭಗದತ್ತನು ಇಂದ್ರನ ಐರಾವತದ ಸ್ನೇಹಿತ ಹಾಗೂ ದಿಗ್ಗಜ ಸುಪ್ರೀತಕನೆಂಬ ತನ್ನ ಮದಗಜವನ್ನು ಚತುರಂಗ ಬಲದ ನಡುವೆ ನುಗ್ಗಿಸಿ ನುರಿಯುತ್ತಿದ್ದಾನೆ. ಸುಪ್ರೀತಕವು ನುಗ್ಗಿದ ರಭಸಕ್ಕೆ ರಿಪು ಸೈನ್ಯವು ನಡುಗಿ ಚದುರಂಗದಾಟದ ಮನೆಯನ್ನು ಅಲುಗಿಸಿ ಕಾಯಿಗಳು ಅಸ್ತವ್ಯಸ್ತವಾದಂತಾಯಿತು. ಅದರ ಕಿವಿಗಳ ಬೀಸುವಿಕೆಯಿಂದಾಗಿ ಸಮುದ್ರವು ಅಲ್ಲೋಲ ಕಲ್ಲೋಲವಾಯಿತು. ಅದು ಸೊಂಡಿಲಾಡಿಸುತ್ತ ನುಗ್ಗುತ್ತಿದೆ. ಸೊಂಡಿಲ ಘಾತಕ್ಕೆ ದಿಗ್ಗಜಗಳು ದಿಕ್ಕಾಪಾಲಾದವು. ಅದು ಸುರಿಸುತ್ತಿರುವ ಮದಜಲದಿಂದ ಜಗವೇ ಸಾಗರದಂತಾಯಿತು. ಈ ಸುಪ್ರೀತಕನನ್ನು ಹೇಗೆಂದು ವರ್ಣಿಸುವುದು ಅರಿಯದಾಗಿದೆ. ಅದು ಬರೀ ರಣರಂಗದ ನಡುವೆ ನಡೆದಾಡಿದರೇನೆ ರಕ್ತದ ನದಿಯೇ ಹರಿದಂತಾಗುತ್ತದೆ. ಇಂತಿರ್ಪ ಸುಪ್ರೀತಕನೆಂಬ ಕರಿಯನ್ನು ಎದುರಿಸಲು ಭೀಮನು ರಭಸದಿಂದ ಮುನ್ನುಗ್ಗುತ್ತಿದ್ದಾನೆ. ನೋಡು ನೋಡು, ಸುಪ್ರೀತಕನನ್ನು ತಡೆಯಲು ಬಂದ ಭೀಮನನ್ನು ಭಗದತ್ತನು ಹೀಯಾಳಿಸುತ್ತಿದ್ದಾನೆ. ತೊಲಗು ಭೀಮ, ಇದು ಸುಪ್ರೀತಕವೆಂಬ ಆನೆ, ನಾನು ಭಗದತ್ತ. ಇದರೆದುರು ನಿನ್ನ ತೋಳಬಲವು ಸಲ್ಲುವುದಿಲ್ಲ. ಇದರೆದುರು ಸಾಯದೆ ಹೊರಟು ಹೋಗು. ಎಲ್ಲವೋ ನಾನು ಭೀಮ ತಿಳಿದಿರಲಿ. ಗರ್ವದಿಂದ ಗಳಹುತ್ತಿದ್ದೀಯ, ಇದು ಆನೆಯೇ, ನನಗೆ ಹಂದಿಗೆ ಸಮಾನ. ಇದರ ಗಂಟಲ ಅದಮಿ ಕೊಲ್ಲುತ್ತೇನೆ. ಇದೇನು, ಇದರ ಅಪ್ಪನು ನನ್ನನ್ನು ಎದುರಿಸಲಾರದು. ಮದಗಜ ಮತ್ತು ಭೀಮನ ನಡುವೆ ಸಮಾನ ಕಾಳಗ ನಡೆಯುವುದ ಕಂಡೆಯ, ಭೀಮನ ರಥವನ್ನು ಅದು ತುಂಡರಿಸಿತು. ಭೀಮನು ಬಾಣಗಳನ್ನು ಹೂಡಿ ಅದಕ್ಕೆ ಗಾಯಗೊಳಿಸಿದ. ನೋವಿನ ಕೋಪಕ್ಕೆ ಸುಪ್ರೀತಕವು ತನ್ನ ದಂತಗಳ ನಡುವೆ ಭೀಮನನ್ನು ಸಿಕ್ಕಿಸಿ ಕುರು ಭೂಮಿಯ ನಡುವಿನವರೆಗೂ ಎಳೆದೊಯ್ದಿತು. ಸುಪ್ರೀತಕನ ಬಲವು ಭೀಮನೆದುರು ಹೆಚ್ಚಾಗುತ್ತಿರುವುದನ್ನು ಕಂಡ ಅರ್ಜುನನು ಕೃಷ್ಣನಲ್ಲಿ ಹೀಗೆಂದನು. ಕೃಷ್ಣ, ಸುಪ್ರತೀಕವೆಂಬ ಆನೆಯು ನುಗ್ಗಿ ಬರುತ್ತಿದೆ. ಅದರ ಮೇಲೆ ಭಗದತ್ತನಿದ್ದಾನೆ. ಆ ಮದ್ದಾನೆಯನ್ನು ಎದುರಿಸುತ್ತಿರುವವನು ಅಣ್ಣನಾದ ಭೀಮಸೇನ. ಆ ಬದಿಯ ಯುದ್ಧವು ಹಿರಿದಾಗಿದೆ. ಅತ್ತ ಹೋಗೋಣ. ಹೀಗೆಂದೊಡನೆ ಕೃಷ್ಣನು ರಥವನ್ನು ವಾಯುವೇಗದಿಂದ ಭೀಮ ಸುಪ್ರೀತಕವು ಕಾದುವೆಡೆಗೆ ಚಲಿಸಿದನು. ಬಂದೊಡನೆ ಸಿಂಹದ ನಖಗಳಿಂದ ಕೂಡಿದ ಬಾಣಗಳನ್ನು ಹೂಡಿ ಸುಪ್ರೀತಕವೆಂಬ ಆನೆಯನ್ನು ಅದರ ಮೇಲಿದ್ದ ಭಗದತ್ತನನ್ನು ಕೆಡವಿದನು. ಇದರಿಂದ ಕೋಪಗೊಂಡ ಭಗದತ್ತನು ಭೂದೇವಿಯಿಂದ ಪಡೆದ ದಿವ್ಯಾಂಕುಶವನ್ನು ಎಸೆದನು. ಅದನ್ನು ಕೃಷ್ಣನು ಎದೆಯೊಡ್ಡಿ ಎದುರಿಸಿದನು. ಅದು ಆತನ ಕೊರಳ ಆಭರಣವಾಯಿತು. ಅರ್ಜುನನು ಇದೇಕೆಂದು ಅಚ್ಚರಿಪಟ್ಟು ನೋಡುತ್ತಿರಲು ಕೃಷ್ಣನು ಇಂತೆಂದನು. ಹಿಂದೆ ಭೂಮಂಡಲವನ್ನು ತರಲು ನಾನು ಆದಿವರಾಹನಾದೆನು. ವರಾಹದ ಕೋರೆಯನ್ನು ಬಳಿಕ ಭೂದೇವಿಗೆ ನಾನು ಕೊಟ್ಟೆ. ಭಗದತ್ತನು ಭೂದೇವಿಯ ಮೊಮ್ಮಗನು. ಇದು ಆಕೆಯಿಂದ ಈತನಿಗೆ ಬಂದಿದೆ. ನಾನಲ್ಲದೆ ಮತ್ತಾರೂ ಇದನ್ನು ಎದುರಿಸಲಾರರು. ಅರ್ಜುನ,
ಈ ಆನೆಯ ಕತ್ತನ್ನು ಈಗ ಕತ್ತರಿಸು ಎನ್ನಲು ಅರ್ಜುನನು ಭಗದತ್ತನನ್ನು ಆನೆಯನ್ನು ಒಟ್ಟಿಗೆ ಕತ್ತರಿಸಿದನು. ಇಬ್ಬರು ಜೊತೆಯಾಗಿ ಭೂಮಿಗುರುಳಿದರು ಎಂಬಲ್ಲಿಗೆ ಮಹಾಭಾರತದ ಕಥೆಯಲ್ಲಿ ಇವರಿಬ್ಬರ ಅಧ್ಯಾಯವು ಸಮಾಪ್ತಿಯಾಯಿತು. ತೋಳ್ಬಲದ ಮೇಲೆಯೇ ಯುದ್ಧ ನಿರ್ಧಾರ ಗೆಳೆಯ. ಸುಪ್ರೀತಕನ ವೀರತನ, ಅದನ್ನು ಹೊಡೆದುರುಳಿಸಿದ ಅರ್ಜುನನ ವೀರತನವು ಎರಡೂ ಒಂದಾದವು. ಮಾನವ ಹಾಗೂ ದೈತ್ಯ ಜೀವಿಯ ಕಾದಾಟದ ರೌದ್ರ ಭೀಕರತೆಯನ್ನು ನಾವು ಕಾಣುವಂತಾಯಿತು. ಗೆಳೆಯ, ಯುದ್ಧವೆಂದರೆ ಹಾಗೇ ಅಲ್ಲವೇ? ಇಲ್ಲಿ ಬಿಡು, ಮಾತಿಗೆ ಅವಕಾಶವಿಲ್ಲ. ರಣರಂಗದ್ದು ಒಂದೇ ಧರ್ಮ, ಅದು ಕಲಿತನದ ಧರ್ಮ. ನಿಜ, ಅದು ಸಾವು ನೋವಿನ ಧರ್ಮವೂ ಹೌದು. ನೆತ್ತರ ನದಿ ಹರಿದದ್ದಕ್ಕೆ ಲೆಕ್ಕವೇ ಇಲ್ಲ ನೋಡು. ಎಲ್ಲವನ್ನೂ ಲೆಕ್ಕಾಚಾರ ಮಾಡುವ ನಾವು ಹರಿದ ಬೆವರು ನೆತ್ತರ ಲೆಕ್ಕ ಇಡುವೆವೆ? ಈ ರಣರಂಗದಲ್ಲಿ ಈ ಬಗೆಯ ನೆತ್ತರ ನದಿ ಹರಿದದ್ದನ್ನು ಹಿಂದೇ ಕಂಡದ್ದು. ಇರಲಿ, ತನ್ನಲ್ಲೇ ನೆತ್ತರ ಮೆತ್ತಿಕೊಂಡಿರುವ ಸೂರ್ಯನು ಇಲ್ಲಿನ ನೆತ್ತರ ಹರಿದಾಟಕ್ಕೆ ಹೇಸಿ ದಿಗಂತದಲ್ಲಿ ಮರೆಯಾದನು ಎಂಬಲ್ಲಿಗೆ ಇಂದಿನ ಈ ಯುದ್ಧ ಕಥೆಯನ್ನು ನಿಲ್ಲಿಸುವ. ಇತ್ತ ಅರಿಗಂಗೆ ಅಮಿತ್ರ ಜಯಮಪ್ಪುದುಂ, ಅತ್ತ ಅಮರರ್ ಕಳ್ಳಾರ್ದು ಗರ್ಜಿಸಿ ಪುಷ್ಪವೃಷ್ಟಿಗಳಂ ಸೂಸುತ್ತಿರೇ. ಓಗರವುಗಳ ಬಂಡಂ ಏದೆ ಪೀರುತ್ತೆ, ಇಂದ್ರವನದಿಂ ಮರಿದುಂಬಿಗಳ ಇಂದ್ರನೀಲಮಂ ಮುತ್ತುಮಂ. ಓಳಿಯೊಳೆ ಕೋದು ಎರಲಿಕ್ಕಿದ ಮಾಲೆಯಂತೆ ಓಲ್. ಚಲದೊಳ್ ದುರ್ಯೋಧನಂ ನನ್ನಿಯೊಳ್ಳಿನ ತನಯಂ ಗಂಡಿನೊಳ್ ಭೀಮಸೇನಂ ಬಲದೊಳ್. ಪಂಪನ ಪೆಂಪು, ಪಂಪ ಭಾರತದಿಂದ ಆಯ್ದ ನಾಟಕೀಯ ಸಂಗತಿಗಳ ರೂಪಕ ಸರಣಿ ಕೇಳಿದಿರಿ. ಚಾಪ ವಿದ್ಯಾ ಬಲದೊಳಗುಂಬೋದ್ಭವಂ. ರಚನೆ ಹಾಗೂ ಪ್ರಸ್ತುತಿ ಜಿ ಶಾಂತಕುಮಾರ್. ಧರ್ಮದೊಳ ನಿರ್ಮಲ ಚಿತ್ತಂ ಧರ್ಮಪುತ್ರಂ. ಪದ್ಯಗಳನ್ನು ಹಾಡಿದವರು ಜಿ ಪುಷ್ಪಲತಾ. ಭಾರತಂ ಲೋಕ ಪೂಜ್ಯಂ. ಭಾಗವಹಿಸಿದವರು ಉಮೇಶ್ ಎಸ್ಎಸ್, ಜಿ ಶಾಂತಕುಮಾರ್, ದಿವಾಕರ ಹೆಗಡೆ, ಬೇದ್ರೆ ಮಂಜುನಾಥ್, ಜಿಎನ್ ಮಂಜುನಾಥ್ ಮತ್ತು ಎಸ್ ಲಕ್ಷ್ಮೀನಾರಾಯಣ. ಶಾಂತಿ ಅಗುಂತಿ ವಿಭವಂ ಶುಭಂ ಉತ್ತರಂ ಮಕ್ಕುಂ ಉತ್ತರಂ ಅಕ್ಕುಂ ಶುಭಂ ಉತ್ತರಂ ಅಕ್ಕುಂ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.